ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ವಿ ಕೃಷ್ಣಪ್ಪ ಅವರು ಸ್ಥಾಪನೆ ಮಾಡಿರತಕ್ಕಂತ ಈ ಚಳವಳಿ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ ನಾನು ನನ್ನ ಒಟ್ಟಿಗೆ ಮುಖ್ಯ ಅತಿಥಿಗಳಾಗಿ ಐಎಎಸ್ ಆಫೀಸರ್ ನಿವೃತ್ತಿ ಆಗಿರ್ತಕ್ಕಂಥ ಸನ್ಮಾನ್ಯ ಬಾಬುರಾವ್ ಮುಣಗೂರು ಭಾಗವಹಿಸಿದ್ದಾರೆ ಮತ್ತು ನನ್ನ ಸಹಪಾಠಿಗಳಾದಂಥ ವಿಜಯ ನರಸಿಂಹ ಮತ್ತು ನಮ್ಮ ಎಂಗಲ್ ಮೂರ್ತಿ ಮತ್ತು ನಮ್ಮ ಮಹಿಳಾ ಸಂಚಾಲಕಿ ನಾಗಮ್ಮ ಮತ್ತು ನಮ್ಮ ಪುಷ್ಪ ಪದಾಧಿಕಾರಿಗಳು ಇವತ್ತು ಭಾಗವಹಿಸಿ ಈ ಒಂದು ಪ್ರತಿಭಟನೆ ಆಹಾರ ತರಣಿ ಏನು ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಮೀಸಲಾತಿ ಅನ್ನೋ ವಿಚಾರದಲ್ಲಿ ಭಾಳಷ್ಟು ಗೊಂದಲಗಳ ಸೃಷ್ಟಿ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಮೀಸಲಾತಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಜಾತಿ ಜನವರ್ಗಗಳಿಗೆ ಮೀಸಲಾತಿ ಕೊಡಬೇಕನ್ನೋದು ಸಂವಿಧಾನದ ಮೂಲ ಆಶಯ ಇವತ್ತು ರಾಜ್ಯದ ಸಂಪತ್ತು ಕೈಯಲ್ಲಿರ್ತಕ್ಕಂಥ ಅನೇಕ ಮುಂದುವರೆದ ಜಾತಿಗಳು ಇವತ್ತು ಮೀಸಲಾತಿ ಕೇಳುತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಂವಿಧಾನದ ಬಿಕ್ಕಟ್ಟನ್ನು ಎದುರಿಸ್ತಕ್ಕಂಥ ಒಂದು ದುರ್ದೈವ ಕಾಣ್ತಾ ಇದೆ ಇದರ ಒಳಗಡೆ ಒಂದು ಹುನ್ನಾರ ಇದೆ ಅಂತ ನಮಗೆ ಅನುಮಾನ ಕಾಣ್ತಾ ಇದೆ ಇದರ ಜೊತೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 14ರಂತೆ ಮೀಸಲಾತಿ ಸಮಾನವಾಗಿ ಕೊಡಬೇಕಂತ ಏನು ಹೇಳಿದರೆ ಮೀಸಲಾತಿ ಅಂದರೆ ಸಮಾನತೆ ಎಲ್ಲ ಕ್ಷೇತ್ರಗಳಲ್ಲೂ ಸಮಾನತೆ ಇರಬೇಕು ಇದರ ಜೊತೆಯಲ್ಲಿ ಈ ಒಳಮೀಸಲಾತಿ ವಿಚಾರ ಇವತ್ತು ಭಾಳ ಪ್ರಸ್ತುತವಾಗಿ ಚರ್ಚೆಗಳಾಗ್ತಾ ಇದ್ದಾವೆ ಕ್ಯಾಟಗರಿ 2A ಟೂ ಬಿನಲ್ಲಿ ಎಲ್ಲ ಹಿಂದುಳಿದ ಜಾತಿಗಳಿಗೆ ವರ್ಗೀಕರಣ ಮಾಡಿ ಹಂಚಿಕೆ ಮಾಡಿದ್ದಾರೆ ಆದರೆ 70 ವರ್ಷದ ಈ ಅವಧಿಯಲ್ಲಿ SC ST ಜನಾಂಗದವರಿಗೆ ಒಳಮೀಸಲಾತಿಯನ್ನು ಮಾಡಲಿಲ್ಲ ಇದರಿಂದ ಬಹುಸಂಖ್ಯಾತರಾಗಿರ್ತಕ್ಕಂಥ ಏನು ಮಾದಿಗರಿದ್ದಾರೆ ಒಲೆಯರಿದ್ದಾರೆ ಒಟ್ಟರಿದ್ದಾರೆ ಲಂಬಾಣಿಬಿದ್ದಾರೆ ಇವರ 4 ಜನಗಳ ಮಧ್ಯೆ ಇವತ್ತು ತಿಕ್ಕಾಟ ನಡೆಯೋದ್ರ ಜೊತೆಯಲ್ಲಿ ಇವತ್ತು ಅತ್ಯಂತ ಹಿಂದುಳಿದ ಜಾತಿ ಯಾವುದಂತ ಹೇಳಿದ್ರೆ ಅದು ಅಂಕಿಅಂಶಗಳು ಸದಸ್ಯನಲ್ಲಿ ಹೇಳಿದ್ದು ಅದು ಮಾದಿಗ ಸಮುದಾಯ ಆ ಮಾದಿಗ ಸಮುದಾಯದ ಜೊತೆಯಲ್ಲಿ ಒಲೆಯರಿಗೂ ಕೂಡ ಇವತ್ತು ಅನ್ಯಾಯ ಆಗಿದೆ ಅಂತೇಳಿ ಅಂಕಿಅಂಶಗಳು ಸಮೇತ ಕೊಟ್ಟಿರೋದ್ರಿಂದ ಆ ಸದಾಶಿವ ಆಯೋಗ ಏನು ವರದಿ ಕೊಟ್ಟಿದೆ ಆ ವರದಿಯನ್ನು ಈ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಈ ಅನುಷ್ಠಾನ ಮಾಡಲಿಕ್ಕೆ ಸದಾಶಿವ ಆಯೋಗ ಏನಿದೆ ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ನಮಗೆಲ್ಲ ಗೊತ್ತಿದೆ ಕೂಡಲೇ ಅವರೊಂದು ಜಡ್ಜ್ಮೆಂಟ್ ಮಾಡಿದ್ದಾರೆ ಆಯಾ ರಾಜ್ಯಗಳಲ್ಲಿ ಒಳಮೀಸಲಾತಿ ಮಾಡಲಿಕ್ಕೆ ಅವಕಾಶ ಸಂವಿಧಾನದಲ್ಲಿ ಇರೋದ್ರಿಂದ ಸಂವಿಧಾನ ಅಡಿಯಲ್ಲಿ ಇವತ್ತು ನಮ್ಮ ಯಡಿಯೂರಪ್ಪನವರು ಅಮಿತ್ ಮಿಶ್ರಾ ಜಡ್ಜ್ಮೆಂಟ್ ಏನಿದೆ ಅದನ್ನು ಮುಂದಿಕ್ಕೊಂಡು ಶೆಡ್ಯೂಲ್ 9ಗೆ ತಿದ್ದುಪಡಿ ಮಾಡೋದ್ರ ಮೂಲಕ ಈ ಎಲ್ಲ 101 ಜಾತಿ ಮತ್ತು 101 ಜಾತಿ ಮತ್ತು ಪರಿಶಿಷ್ಟ ಜಾತಿ ಮತ್ತು 50 ಜಾತಿ ಪರಿಶಿಷ್ಟ ಪಂಗಡಲ್ಲಿರ್ತಕ್ಕಂಥ 151 ಜಾತಿಗಳು ಕೂಡ ಈ ಒಳಮೀಸಲಾತಿಯನ್ನು ಅಮಿತ್ ಮಿಶ್ರಾ ಏನು ಮಾಡಿದ್ದಾರೆ ಜಡ್ಜ್ಮೆಂಟು ಅದರಂತೆ ಶೆಡ್ಯೂಲ್ 9ಗೆ ತರೋದ್ರ ಮೂಲಕ ಇವತ್ತು ತಮಿಳುನಾಡಲ್ಲಿ 69% ಮೀಸಲಾತಿಯನ್ನು ಕೊಡೋಕ್ಕೆ ಸಾಧ್ಯ ಆಗೋದಾದರೆ ನಮ್ಮ ರಾಜ್ಯ ಸರ್ಕಾರ 69% ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮುಡ್ಬಿ ಒಂದು ನಿಮಿಷ ಈಗ ನಾನು ಡಾಕ್ಟರ್ ಬಾಬುರಾವ್ ಮುಡ್ಬಿ ಇವತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಅಹೋರಾತ್ರಿ ಧರಣಿ ನಮ್ಮ ಅನಿರ್ದಿಷ್ಟಕಾಲ ಅಹೋರಾತ್ರಿ ಪ್ರತಿಭಟನಾ ಧರಣಿಯನ್ನು ಮೀಸಲಾತಿಗಾಗಿ ಏನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಸಾಂಕೇತಿಕವಾಗಿ ಮತ್ತು ಒಟ್ಟಾರೆ ನಮ್ಮ ಇದು ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥ ಅತ್ಯವಶ್ಯಕವಾದಂಥ ಒಂದು ಈ ಧರಣಿ ಇದಕ್ಕೆ ನಮ್ಮ ಒಲವಿದೆ ಅನ್ನೋ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಲಿಕ್ಕೆ ನಾನು ಇವತ್ತು ಭಾಗವಹಿಸ್ತಾ ಇದ್ದೇನೆ ಇವತ್ತು ನಮ್ಮ ಹೆಣ್ಣೂರು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಕೂಡಿ ಈ ಧರಣಿಯನ್ನು ಮಾಡ್ತಾ ಇದ್ದಾರೆ ಇದು ಸತ್ಯವಾಗಿಯೂ ಕೂಡ ಎಲ್ಲರೂ ಕಣ್ಣು ತೆರೆಸ್ತದೆ ಸರ್ಕಾರದು ಮತ್ತು ಸಮಾಜದ ಅಂತ ನಾನು ಅಂದ್ಕೊಂಡಿದ್ದೇನೆ ಇದಕ್ಕೆ ಒಳ್ಳೆಯ ದಿನ ಬರ್ತದೆ ಸರ್ಕಾರ ಇದನ್ನು ಗುರುಸ್ತಾರೆ ಅಂತಕ್ಕಂಥದ್ದು ಆ ನಂಬಿಕೆಯಿಂದ ನಾನು ಧರಣಿಯಲ್ಲಿ ಭಾಗವಹಿಸ್ತೇನೆ